ತುಮಕೂರಿನ ಗ್ರಾಮಾಂತರದಲ್ಲಿ ದೇವರ ವಿಚಾರವಾಗಿ ಜೆಡಿಎಸ್ ಮತ್ತೆ ಬಿಜೆಪಿ ಕಾರ್ಯಕರ್ತರ ನಡುವೆ ಜಗಳ ಆಗಿದೆ. ಜಗಳ ತಾರಕಕ್ಕೇರಿರುವಂಥದ್ದು, ತಾರಕಕ್ಕೇರಿ 144 ಸೆಕ್ಷನ್ ಜಾರಿ ಮಾಡುವಂತಹ ಮಟ್ಟಕ್ಕೆ ಇವರ ಜಗಳ ಹೋಗಿರುವಂಥದ್ದು. ಹಾಗಾದರೆ ದೇವರ ವಿಚಾರದಲ್ಲಿ ರಾಜಕೀಯ ಎಂಟ್ರಿ ಕೊಟ್ಟಿದ್ದಾದರೂ ಹೇಗೆ, ಅಥವಾ ರಾಜಕೀಯವಾಗಿಯೇ ಈ ಒಂದು ವಿಚಾರಗಳನ್ನ ಅಥವಾ ಈ ಜಗಳವನ್ನು ತೆಗೆದಿದ್ದಾರಾ, ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ತುಮಕೂರು ಗ್ರಾಮಾಂತರದಲ್ಲಿ ರಾಜಕೀಯ ಗುದ್ದಾಟಕ್ಕೆ ದೇವರು ಅನಾಥವಾಗಿದೆ. ಇವಾಗ ರಾಜಕೀಯ ಗುದ್ದಾಟಕ್ಕೆ ನೋಡಿ, ದೇವರುಗಳಿಗೂ ಕೂಡ ಇವಾಗ ಸಂಕಷ್ಟ ಎದುರಾಗಿದೆ. ರಾಜಕೀಯ ಗುದ್ದಾಟಕ್ಕೆ ಇವಾಗ ಮೆರವಣಿಗೆಗೆ ರೆಡಿ ಇದ್ದಂತಹ ದೇವರನ್ನ ರಾಜಕೀಯ ಆಟಕ್ಕೆ ಅರ್ಧಕ್ಕೆ ಬಿಟ್ಬಿಟ್ರಾ ಇಲ್ಲಿ ಜನ ಅಂತ ಪ್ರಶ್ನೆ ಮೂಡ್ತಾ ಇದೆ. ಇಲ್ಲಿ ಮೆರವಣಿಗೆಗೆ ರೆಡಿ ಇತ್ತು ದೇವರು, ಆದರೆ ಅದನ್ನು ಅರ್ಧಕ್ಕೆ ಬಿಟ್ಬಿಟ್ರು. ಹಾಗಾದರೆ ನಿಜಕ್ಕೂ ಆಗಿದ್ದಾದರೂ ಏನಲ್ಲಿ ದೇವರ ವಿಷಯದಲ್ಲಿ ರಾಜಕೀಯ ಗಲಾಟೆಗೆ 144 ಸೆಕ್ಷನ್ ಅನ್ನು ಜಾರಿ ಮಾಡಿದೆ ಜಿಲ್ಲಾಡಳಿತ, ತುಮಕೂರು ಜಿಲ್ಲಾಡಳಿತ. ದೇವರ ವಿಚಾರಕ್ಕೆ JDS ಹಾಗೂ BJP ಕಾರ್ಯಕರ್ತರ ನಡುವೆ ವಾಕ್ಸಮರ ಆಗಿರುವಂಥದ್ದು, ಮಾತುಗಳು ತಾರಕಕ್ಕೇರಿವೆ. ಇದು ನೆಕ್ಸ್ಟ್ ಲೆವೆಲ್ಗೆ ಈಗ ಹೋಗಿರುವಂಥದ್ದು. ತುಮಕೂರು ಗ್ರಾಮಾಂತರದ ಹೆಬ್ಬೂರು ಹೋಬಳಿಯ ಲಿಂಗಾಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಈ ಘಟನೆ ಸಲುವಾಗಿ 3 PSI, 2 CPI, 1 DYSP, ಒಬ್ಬರು DRO ಎಂಬ ತುಕಡಿ ಏನು ಬರ್ತಾರೆ, ಇವ್ರನ್ನ ಅಲ್ಲಿಗೆ ನಿಯೋಜನೆ ಮಾಡಿರುವಂಥದ್ದು. ಗಮನಿಸಿ ನೀವು ಯಾವ ರೀತಿಯಾಗಿ ಇಲ್ಲಿ ಆಗಿದೆ ಅಂತ. ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ ಎಲ್ಲ ಕ್ಷೇತ್ರಗಳಲ್ಲೂ ಈ ರಾಜಕೀಯ ಅಂದರೆ ಎಲೆಕ್ಷನ್ ಅಂತ ಹತ್ರ ಬಂದಾಗ ಯಾವ್ಯಾವ ವಿಚಾರಗಳು ಯಾವ್ಯಾವ ರೀತಿ ಡೈವರ್ಟ್ ಆಗ್ತವೆ ನಿಜಕ್ಕೂ ಗೊತ್ತೇ ಆಗಲ್ಲ. ಇವೆಲ್ಲವನ್ನು ಕೂಡ ತಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಮಾಡ್ತಾರಾ, ಅಥವಾ ನಿಜಕ್ಕೂ ಅಲ್ಲಿನ ಸಮಸ್ಯೆಗಳಿಗೆ ಇನ್ಯಾರೋ ಬಂದು ಹೇಳ್ತಾರಲ್ಲ ಮೊಸರಲ್ಲಿ ಕಲ್ಲು ಹುಡ್ಕೋಂಥ ಪ್ರಯತ್ನ ಮಾಡ್ತಾರೆ ಅಂತ, ಸೊ ಆ ರೀತಿಯಾಗಿ ಏನಾದರೂ ಬಂದು ಈ ಒಂದು ಘಟನೆಗಳನ್ನ ರಾಜಕೀಯವಾಗಿ ತಿರುಗಿ ಪಡ್ಕೊಳ್ಳೋ ಥರ ಮಾಡ್ತಾರ, ವಿ ಡೋಂಟ್ ನೋ. ಬಟ್ ಏನಂತಂದರೆ ಇಲ್ಲಿ ತುಮಕೂರು ಗ್ರಾಮಾಂತರದಲ್ಲಿ ಒಂದಲ್ಲ ಒಂದು ವಿಚಾರಕ್ಕೆ JDS ಮತ್ತು BJP ಏನು ಮುಖಂಡರುಗಳೇನೆಂದರೆ ಇವರ ಮಧ್ಯೆ ವಾಕ್ಸಮರಗಳಾಗಿರ್ಬೋದು, ಪ್ರತಿ ಆರೋಪ ಪ್ರತ್ಯಾರೋಪಗಳಾಗಿರ್ಬೋದು ಎಲ್ಲವೂ ಬರ್ತಾ ಇರುತ್ತೆ, ಫಿಕ್ಸ್ ಅದು ಏನಾದರೂ ಒಂದು ಬರ್ತಿರುತ್ತೆ. ಅದೇ ರೀತಿಯಾಗಿ ಇವಾಗ ಈ ಒಂದು ಆರೋಪ ಬರ್ತಾ ಇದೆ, ದೇವರು ವಿಚಾರದಲ್ಲಿ ಗಲಾಟೆ ಆಗಿದೆ. ಹಾಗಾದರೆ ಯಾಕೆ ಗಲಾಟೆ ಆಯಿತು, ಈ ದೇವರ ವಿಚಾರಕ್ಕೆ ಗಲಾಟೆ ಆಗಲಿಕ್ಕೆ ಮುಖ್ಯ ಕಾರಣ ಏನು, ಇವೆಲ್ಲವನ್ನೂ ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬಟ್ ಆದ್ರೆಲ್ಲ ಒಂದು ಕಡೆ ಎಲೆಕ್ಷನ್ ಸಮಯದಲ್ಲೇ ಈ ರೀತಿಯಾಗಿ ಯಾಕೆ ಆಗುತ್ತೆ ಅಂತ ಕೆಲವರು ಒಂದಷ್ಟು ಜನ ಅಲ್ಲಿ ಆರೋಪ ಮಾಡ್ತಿದ್ದಾರೆ. ಇದು ರಾಜಕೀಯ ಪ್ರೇರಿತವಾಗಿ ಉದ್ದೇಶಪೂರ್ವಿತವಾಗಿನೇ ಮಾಡ್ತಿದ್ದಾರೆ, ದೇವರ ವಿಚಾರದಲ್ಲಿ ಈ ಬಾರಿ ಕೈ ಎತ್ಕೊಂಡಿದ್ದಾರೆ, ದೇವರನ್ನ ಹಿಡ್ಕೊಂಡಿವಾಗ ದೇವರ ವಿಚಾರದಲ್ಲಿ ಈ ಬಾರಿ ಇವರು ರಾಜಕೀಯ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ತುಮಕೂರು ಗ್ರಾಮಾಂತರದಲ್ಲಿ ಆರೋಪ ಕೇಳಿ ಬರ್ತಾ ಇದೆ. ಹಾಗಾದರೆ ನಿಜಕ್ಕೂ ಕೂಡ JDS ಹಾಗೆ BJP ಮುಖಂಡರೇನಿದ್ದಾರೆ ಇವರ ಕುಮ್ಮಕ್ಕಿಂದ ಆಗ್ತಾ ಇದೆಯಾ, ಅಥವಾ ಆ ಊರಿನ ಜನರ ಮಧ್ಯೆ ಆಗ್ತಿರುವಂಥ ವಿಚಾರವನ್ನು ಈ ರೀತಿಯಾಗಿ ಯಾರಾದರೂ ಡೈವರ್ಟ್ ಮಾಡಿಬಿಟ್ರ, ನಿಜಕ್ಕೂ ಗೊತ್ತಿಲ್ಲ. ಆದರೆ ಆಗಿರುವಂಥ ಸತ್ಯ ಇದಕ್ಕೆ ತುಮಕೂರು ಜಿಲ್ಲಾಡಳಿತ 144 ಸೆಕ್ಷನನ್ನು ಜಾರಿ ಮಾಡಿ ಅಲ್ಲಿ ಪೊಲೀಸ್ ತುಕಡಿಗಳನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು. ಬೇಕಂತ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಇವರೆಲ್ಲ, ಬೇಕಂತ ಈ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ದಾರೆ ಇವರೆಲ್ಲ. ಇದು ರಾಜಕೀಯ ಪ್ರೇರಿತನೆ ಅಂತ ಕೆಲವರು ಆರೋಪ ಮಾಡ್ತಾ ಇದ್ದಾರೆ, ಇನ್ ಕೆಲವರು ಇಲ್ಲ ಇದು ನಮ್ಮೂರಿನ ಸಮಸ್ಯೆ ಅಂತ ಕೆಲವರು ಆರೋಪ ಮಾಡ್ತಾ ಇದ್ದಾರೆ, ಇನ್ ಕೆಲವರು ಇಲ್ಲ ಇದು ರಾಜಕೀಯ ಪ್ರೇರಿತನೆ, ಪಕ್ಕ ಇದು BJP ಮುಖಂಡರೇ ಮಾಡಿಸಿದ್ದು, ಪಕ್ಕ ಇದು JDS ಮುಖಂಡರೇ ಮಾಡಿಸಿದ್ದು ಅನ್ನೋ ಕೆಲವೊಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಯಾವ ದೇವರ ವಿಚಾರಕ್ಕೆ ಇದೆಲ್ಲ ಆಯ್ತು, ಊರಿನಲ್ಲಿ ಎಷ್ಟು ದೇವರುಗಳಿದಾವ, ಹಾಗಾದ್ರೆ ಯಾವ್ಯಾವ ದೇವರು ಮೆರವಣಿಗೆ ಮಾಡ್ತಾ ಇದ್ರು, ಯಾಕೆ ಈ ವಿಚಾರಕ್ಕೋಸ್ಕರ ಇಷ್ಟೆಲ್ಲ ದೊಡ್ಡ ಒಂದು ಘಟನೆ ಆಗೋ ಅವಶ್ಯಕತೆ ಇತ್ತು, ಇದ್ರ ಬಗ್ಗೆನೂ ಕೂಡ ನಾನು ನಿಮಗೆ ಮಾಹಿತಿ ಕೊಡ್ತೀವಿ. ಒಂದು ದೃಶ್ಯ ಇದೆ, ನೋಡ್ಕೊಂಡ್ ಬಂದ್ಬಿಡಿ. ನಾವೇನು ಮಾತಾಡಲ್ಲ, ನಮ್ಮ ಸಾಕಾಗೈತೆ. ಎರಡೇ ಆಪ್ಷನ್ ಸಿಂಪಲ್, ಅವರು ಟ್ರಸ್ಟ್ ಗೆ ಎಲ್ಲಾ ರೀತಿಯಲ್ಲೂ ಬರ್ತಾರೆ. ಅದೇ ಅವಸ್ವಂತ ದೇವಸ್ಥಾನ ಪ್ರಾಪರ್ಟಿ ಮಾಡ್ಕೊಂಡ ತಕ್ಷಣ ಪ್ರಾಪರ್ಟಿ ಆಗಲ್ಲ. ಯಾರಿಗೆ ತಡಿಲ್ಲ, ಇವ್ರು ಬಂದ್ಮೇಲೆ ಈ ಕಮಿಟಿ
ಬಂದ್ಮೇಲೆ ನಮ್ಗೆ ಕಿತ್ತಾಡ್ತಾ ಇರೋದು. ನೀವು ನಮ್ ಟ್ರಸ್ಟ್ಗೆ ಮಾಡ್ಕೊಡ್ರಿ, ನಮ್ ಟ್ರಸ್ಟ್ಗೆ ಬಂದು ಜಾಯ್ನ್ ಆಗ್ತಾರೆ, ಬರ್ಕೊಡ್ತೀವಿ. ನಿಮ್ ಟ್ರಸ್ಟ್ ಆಗಿರಿ ಏನಾಗಿದೆ, ಖುದ್ದು ನೀವೇ ಸೆಂಟರ್ ಇಂಟರ್ಫ್ಯೂ ಮಧ್ಯವರ್ತಿ ಆಗಿರಿ, ಮಾಡಿಸ್ಕೊಡಿ. ಇಲ್ಲ ಬರಲ್ಲ ಸರ್, ನಮ್ ಸಪ್ರೇಟ್ ಹಂಗೆ ಇರಬೇಕು ಅನ್ನಂಗಿದ್ರೆ ಅವ್ರಿಗೂ ಒಂದು ಟ್ರಸ್ಟ್ ಮಾಡ್ಕೊಡಿ. ನಮ್ಮಿಂದ ಅವ್ರಿಗೆ ತೊಂದರೆ ಆಗೋದು ಬೇಡ, ಅವ್ರಿಗೆ ನಮ್ಗೆ ತೊಂದರೆ ಆಗುತ್ತೆ. ಇಲ್ಲ ಬರಂಗಿರ್ ಬರ್ಲಿ, ಬಿಟ್ರೆ ಬಿಡ್ಲಿ, ನಮ್ಮ ಕಾರ್ಯಕಲಾಪಗಳು ಅಡ್ಡಿ ಅಡ್ಡಿ ಕೊಡ್ಸಲ್ಲ. ಅದಕ್ಕೆ ತಾವ್ ಏನ್ ತೀರ್ಮಾನ ತಗೊಳ್ಳಿ. ಈಗ ನಾನೊಂದು ಹೇಳಿ ಸರ್, ಏನ್ ನಿಮ್ಗೆ ತೊಂದರೆ, ಏನ್ ಯಾರೇ ತೊಂದರೆ, ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ. ಇವತ್ತೇ ನೀವೆಲ್ಲ ತೀರ್ಮಾನ ತಗೊಂಡ್ಬೇಕಾದ್ರೆ ಇದಕ್ಕೆ ಟ್ರಸ್ಟ್ ಕಮಿಟಿಗೆ ಅವ್ರ ಜಾಗ, ಅವ್ರ ದೇವಸ್ಥಾನ ಬರ್ಕೊಡ್ಬೇಕು. ಟ್ರಸ್ಟ್ ಕಮಿಟಿ ಹೇಳ್ದಂಗೆ ಕೇಳ್ಬೇಕು. ನೀನ್ ಹೇಳ್ದಂಗೆ ಕೇಳ್ಬೇಕ್ರಿ, ಅವರು ಅವ್ರ ಊರ್ನವ್ರೆ. ಕೇಳಿ ಕೇಳಿ, ಒಂದ್ ನಿಮಿಷ ಕೇಳಿಲೆ, ಒಂದ್ ನಿಮಿಷ ಕೇಳಿ, ಸ್ಟೋರಿ ಕೇಳಿ ಕೇಳಿ ಸಾಕಾಗೈತೆ. ಅವ್ನ ಸ್ಟೋರಿ ಕೇಳಿ ಕೇಳಿ ಸಾಕಾಗೈತೆ. ಎಲ್ಲ ಸಂಬಂಧಿಕರು, ನೀವು ಸುಮ್ನೆ ಅಡ್ವರ್ಟೈಸಿಂಗ್ ಕತೆ ಹೇಳೋದ್ ಬೇಡ ನನಗೆ. ಕೇಳಿ ಕೇಳ್ರಿ, ನಿಮ್ಗೆ ಇಷ್ಟ ಇದ್ರೆ ಇಳಿರಿ ಸೀದಾ ನೋಡ್ರಿ ಮನೆ ಮಲ್ಕೊಳ್ಳಿ. ಹೇಳಿ ಹೇಳಿ ಸಾಕಾಗೈತೆ ಬುದ್ಧಿ, ಗೊತ್ತಾಯ್ತಲ್ಲ. ಇಲ್ಲಿ ಊರಲ್ಲಿ ಅಶಾಂತಿ ಆಗುತ್ತೆ, ಸೀದಾ ಮನೆ ನೋಡ್ರಿ. ಯಾವ ಮೆರವಣಿಗೆನೂ ಆಗಲ್ಲ, ನೀವು ಬೆಳಗ್ಗೆ ಕುತ್ಕೊಂಡು ನೋಡಪ್ಪ. ನಿಮ್ಗೆ ನೀವು ತುಪ್ಪ ಮಾತಾಡ್ದಂಗ ಮಾತಾಡ್ತೀರಿ, ಅದೇ ವಿಷಯ ಇಟ್ಕೊಳ್ತೀರಿ ಅಲ್ಲ. ಒಬ್ಬರಿಗೂ ಏನಾದ್ರೂ ಸಮಾಧಾನ ಇದೆಯಾ? ಕೇಳಿಲ್ಲ, ಎರಡು ನಿಮಿಷಕ್ಕೆ ನಿಮ್ಗೆ ಏನಾದ್ರೂ ಸಮಾಧಾನ ಇದೆಯಾ? ಏನಾನ ಕಾಂಪ್ರಮೈಸ್ ಆಗಬೇಕಿದ್ಯಾ? ಅವ್ನಿಗೆ ಹೇಳಿದ್ರೆ ಒಂದ್ ದೇವ್ರ ಎಲ್ಲಿಡ್ಲಿ ಅಂತ, ಇನ್ನೊಬ್ಬ ಪೂಜಾರಿ ನಮ್ಮನ್ ಮಾಡ್ಲಿ ಅಂತಾನೆ. ಏನ್ ನಿಮ್ಗೆ ನಾ ಪೂಜಾರಿ ನ್ಯಾಯ ಮಾಡಕ್ಕೆ ನಿಮ್ಮೂರ್ ದೇವಸ್ಥಾನ ಕಟ್ಸಕ್ ನಾವು ಕುತ್ಕೊಳ್ಳೋದು? ಕೆಲಸ ನಾವು ಬೇರೆ ಕೆಲಸ ಮಾಡಕ್ಕೆ. ಅದೇ ಸಮಯ ನಿಮ್ಮೂರಲ್ಲಿ ಇರೋದು 35 ಮನೆ ಊರು, ಒಂದೇ ಸಮುದಾಯದವರು, ಎಲ್ಲ ಅಣ್ತಂದಿರು, ನಿಮ್ಮ ಅವಾಂತರ ನೋಡಿ ಎಲ್ಲ ಉಳಿತವ್ರು ಜಿಲ್ಲೆನವರು, ಗೊತ್ತಾಯ್ತಾ? ಎಲ್ಲೂ 255 ಹಳ್ಳಿನ ಎಲ್ಲೂ ಸಮಸ್ಯೆ ಇಲ್ಲ. ಇವತ್ತು ಬಂದಿದ್ದಾರೆ ಎಲ್ಲೂ 255 ಹಳ್ಳಿ ಮುಂದೆ ಕೇಳ್ರಿ ಊರಪ್ಪ, ನಾವು ಅವ್ರ ಮುಂದೆ ಹೇಳ್ತೀವಿ ಕೇಳು. 255 ಹಳ್ಳಿನಲ್ಲಿ ಯಾವ ಊರಲ್ಲೂ ಇಲ್ಲದೆ ಇರೋ ಸಮಸ್ಯೆ, ನಿಮ್ಮೂರಲ್ಲಿ 35 ಮನೆ ಒಂದೇ ಸಮುದಾಯದಲ್ಲಿದೆ, ಗೊತ್ತಾಯ್ತಲ್ಲ? ಈಗ ನಿಮ್ಗೆ ನೀವು ಯಾವತ್ತಾನ ನಿಮ್ ಸಮಸ್ಯೆ ಬಗೆಹರಿಸ್ಕೊಳ್ಳಿ. ಇಲ್ಲಿ ಲಾ ಅಂಡ್ ಆರ್ಡರ್ ಇಶ್ಯೂ ಆಗುತ್ತೆ, ಸೀದಾ ನೋಡ್ರಿ. ನಮ್ಗೆ ಹೇಳಿ ಸಾಕು, ನಾನು ನಿಮ್ಗೆ ಹೇಳಿ ಸಾಕಾಗೈತೆ. ನೀನು ನಿನ್ ಟ್ರಸ್ಟಿಗೆ ದೊಡ್ಡದು ಅಂದ್ರೆ ಊರು ದೊಡ್ಡದು ಟ್ರಸ್ಟ್ಗಿಂತ. ಕೇಳಿ ನೀ ಕೇಳಪ್ಪ, ಇಲ್ಲೇ ನೀನ್ ಇಷ್ಟ ಬಂದ ನೀನ್ ಟ್ರಸ್ಟ್ ಮಾಡ್ಕೊಂಬಿಟ್ರ ನೀನು ನೀನು ಕೇಳಿಲೆ. ನಾಳೆ ಬೆಳಿಗ್ಗೆ ಕೇಳಿಲೆ, ನಾಳೆ ಬೆಳಿಗ್ಗೆ ಕೇಳಿ 35 ಮನೆ 35 ಟ್ರಸ್ಟ್ ಮಾಡ್ಕೊಂಬತ್ತಾರ. ಗೊತ್ತಾಯ್ತೇನೋ, ಕೇಳಿಲ್ಲ ಕೇಳಿಲ್ಲ. ನೀನ್ 40 400 ಮಾಡ್ಲಿ, ಅದು ಪ್ರಶ್ನೆ ನಮ್ಗಲ್ಲ. ನಮ್ಗೆ ಅದು ಪ್ರಶ್ನೆ ಅಲ್ಲ, ನಮ್ ಪ್ರಶ್ನೆ ನಿಮ್ಗೆ ಅನ್ಯೋನ್ಯತೆ ಇದ್ರೆ ನೀವು ಕುತ್ಕೊಂಡು ಬಗೆಹರಿಸ್ಕೊಳ್ಳಿ. ಇಲ್ಲ ಸೀದಾ ಮನೆ ನೋಡ್ರಿ, ಸೀದಾ ಮನೆ ನೀವು 50 ಜನ ಕಟ್ಕೊಳ್ಳಿ ದೇವಸ್ಥಾನ, 500 ಜನ ಮಾಡ್ಕೊಳ್ಳಿ. ನಮ್ಗೆ ಮಾಡ್ಕೊಳ್ಳಿ, ನಿಮ್ ಇಷ್ಟ ಮಾಡ್ಕೊಳ್ಳಿ, ನಿಮ್ ಇಷ್ಟ. ಅದು ನಾವೇನ್ ಮಾಡಕ್ಕೆ, ಇಲ್ಲ ನಿಮ್ಗೆ ಇಷ್ಟ ಇದೆಯಾ? ನೀವ್ 3 ಜನ, ಅವ್ರ 3 ಜನ ಕುತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳಿ. ಹಾಗಾದ್ರೆ ಇಷ್ಟೆಲ್ಲ ಆಗ್ಲಿಕ್ಕೆ ಕಾರಣ ಏನಾಗಾದ್ರೆ, ಊರಲ್ಲಿರುವಂತಹ ದೇವಸ್ಥಾನದ ದೇವರ ಮೆರವಣಿಗೆ ಮಾಡಬೇಕಾದ್ರೆ ಈ ರೀತಿ ಆಗ್ಲಿಕ್ಕೆ ಕಾರಣ ಏನಂತ ನೋಡೋದಾದ್ರೆ, ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಊರಿನ ದೇವರ ಮೆರವಣಿಗೆ ಇಟ್ಕೊಂಡಿರ್ತಾದ್ರೆ, ಊರಿನ ದೇವರ ಮೆರವಣಿಗೆ ಇಟ್ಕೊಂಡಾಗ ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗ್ಲಿಕ್ಕೆ ಕಾರಣ ಏನು? ನಿಜಕ್ಕೂ ರಾಜಕೀಯ ಪ್ರೇರಿತವಾಗಿ ಆಯ್ತಾ, ಅಥವಾ ಈ ಒಂದು ವಿಚಾರಗಳೆಲ್ಲವೂ ತಾರಕಕ್ಕೆ ಏರಿಬಿಟ್ಟು ಅದಾದ್ಮೇಲೆ ರಾಜಕೀಯ ತಿರುವನ್ನ ಪಡ್ಕೊಳ್ತಾ? ಇದ್ರ ಬಗ್ಗೆ ಕೂಡ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬ ನೀನು. ಒಂದೇ ಗ್ರಾಮದಲ್ಲಿ ಎರಡು ಪಾಂಡುರಂಗ ದೇವಸ್ಥಾನ ನಿರ್ಮಾಣ ಮಾಡಿದ್ದಂತಹ ಕಾರಣಕ್ಕೆ ಇಷ್ಟೆಲ್ಲ ಆಯ್ತಾ? ಹಾಗಾದ್ರೆ ಗ್ರಾಮಸ್ಥರ ಕಮಿಟಿ ಅಧೀನದಲ್ಲಿರುವಂತಹ ಮೂಲ ಪಾಂಡುರಂಗ ದೇವಸ್ಥಾನ, ಏನಿದೆ ಇದು ಗ್ರಾಮಸ್ಥರ ಕಮಿಟಿಯ ಅಧೀನದಲ್ಲಿದೆ. ಗ್ರಾಮದಲ್ಲಿ ಇದಕ್ಕೆ ಸೆಡ್ಡು ಹೊಡೆದು ಹಾಲಿ BJP ಸದಸ್ಯರೆಲ್ಲ ಸೇರಿಕೊಂಡು ಇನ್ನೊಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರಂತೆ. ಇನ್ನೊಂದು ದೇವಸ್ಥಾನ ನಿರ್ಮಾಣ ಮಾಡಿರೋದಕ್ಕೆ ಇವೆಲ್ಲ ಘಟನೆಗಳು ಆಗ್ತಾ ಇದೆ. ಸಂಕ್ರಾಂತಿ ಹಿನ್ನೆಲೆ ಮೂಲ ದೇವಸ್ಥಾನದ ದೇವರಿಗೆ ಮೆರವಣಿಗೆಯನ್ನು ಇಟ್ಕೊಂಡಿದ್ರು, ಪೂಜೆಯನ್ನು ಇಟ್ಕೊಂಡಿದ್ರು, ಮೆರವಣಿಗೆಯನ್ನು ಇಟ್ಕೊಂಡಿದ್ರು. ಇದೇ ವೇಳೆ ಸುಖಾಸುಮ್ಮನೆ ಇನ್ನೊಂದು ಪಾಂಡುರಂಗ ದೇವಸ್ಥಾನದ
ನಿರ್ಮಾಣ ಮಾಡುವಂತ ಅವಶ್ಯಕತೆ ಏನಿತ್ತು? ಹಾಗಾದ್ರೆ ನಿರ್ಮಾಣ ಮಾಡಿಕೊಂಡಿರುವ ನಾಲ್ಕು ಮನೆ ಈ ಒಂದು ಇನ್ನೊಂದು ದೇವಸ್ಥಾನ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಈ ನಾಲ್ಕು ಮನೆಯವರು ಸೇರಿಕೊಂಡು, ಅವರು BJP ಸದಸ್ಯರಂತೆ, ನಾಲ್ಕು ಮನೆಯವರು ಸೇರಿಕೊಂಡು ದೇವಸ್ಥಾನ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಇವರು ಗಲಾಟೆ ಮಾಡಿದ್ದಾರೆ. ನಿನ್ನೆ ಬೆಳಗ್ಗೆಯಿಂದ ಇಂದಿನವರೆಗೂ ಕೂಡ 146 ಅನ್ನ ಜಾರಿ ಮಾಡಿದ್ದಾರೆ. ಇಲ್ಲಿ ಜಿಲ್ಲಾಡಳಿತ ಜಾರಿ ಮಾಡಿರುವಂಥದ್ದು. ಇನ್ನು ಈ ನಾಲ್ಕು ಮನೆಯವರು ಏನಿದ್ದಾರೆ, ಇವ್ರಿಗೆ ಗ್ರಾಮಾಂತರದ ಪ್ರಭಾವಿ BJP ಮಾಜಿ ಶಾಸಕರೇನಿದ್ರು, ಅವರು ಸುರೇಶ್ ಗೌಡರ ಕುಮ್ಮಿಕ್ಕಿದೆ, ಅವರ ಒಂದು ಸಪೋರ್ಟ್ ಇದೆ, ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇನ್ನು ನಮ್ಮೂರಿನ ಶಾಂತಿಯನ್ನು ಸುರೇಶ್ ಗೌಡರು ಹಾಳು ಮಾಡ್ತಾ ಇದ್ದಾರೆ, ಮೂಲ ಪಾಂಡುರಂಗ ದೇವಸ್ಥಾನ ಕಮಿಟಿ ಸದಸ್ಯ ರವಿ ಹೇಳಿಕೆ. ಇದೇ ವಿಚಾರವಾಗಿ ಇನ್ನು ಉಳಿದ ನಾಲ್ಕು ಮನೆಯವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, JDSನ ಇವಾಗಿನ ಶಾಸಕರೇನಿದ್ದಾರೆ ಗೌರಿಶಂಕರ್ ಅವರು, ಸೊ ಇವರು ಇದನ್ನೆಲ್ಲ ಪ್ರಚೋದನೆ ಮಾಡ್ತಾ ಇದ್ದಾರೆ, ಇವ್ರ ಕಡೆಯವರು ಮಾಡ್ತಿದ್ದಾರೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಏನೋ ಹೇಳಿ ಮೇಲ್ನೋಟಕ್ಕೆ ಹೇಳಬೇಕಾದ್ರೆ, ಇದು ನೋಡೋದಾದರೆ ರಾಜಕೀಯವಾಗಿ ತಿರುವು ಪಡ್ಕೊಳ್ತಾ ಇದೆ. ಇವಾಗ ತುಮಕೂರಿನ ಗ್ರಾಮಾಂತರ ಕ್ಷೇತ್ರದ ಒಂದು ಬರುವಂತಹ ಭಾಗದಲ್ಲಿ ಏನಿದೆ ಅದು ರಾಜಕೀಯ ಪ್ರೇರಿತವಾಗಿ ತಿರುವು ಪಡ್ಕೊಳ್ತಾ ಇದೆ ಈಗಂತ ಆರೋಪ ಕೂಡ ಮಾಡ್ತಿದ್ದಾರೆ. ದೇವಸ್ಥಾನಗಳ ವಿಚಾರವಾಗಿ ನಾಲ್ಕು ಮನೆಯವರು ಜೊತೆಗೆ ಊರಿನವರು ಇವರು ಸೇರಿಕೊಂಡು ಗಲಾಟೆಯನ್ನ ಮಾಡಿಕೊಂಡು ಈಗ ಈ ಗಲಾಟೆ ಇಷ್ಟರ ಮಟ್ಟಿಗೆ ಹೋಗುತ್ತೆ ಅಂತಂದ್ರೆ ಕೆಲವೊಂದಷ್ಟು ಅನುಮಾನಗಳು ಮೂಡ್ತವೆ, ಕೆಲವೊಂದಷ್ಟು ದೃಶ್ಯಗಳು ಕೂಡ ಇದೆ, ನೋಡ್ಕೊಂಡು ಬನ್ನಿ. ಆಯ್ತಾ? ಊರು ಗ್ರಾಮದಲ್ವಾ ಇದು ಅಂತೇಳಿ ಅವ್ರು ಹೇಳ್ತಾರೆ. ಭೇದ ಭಾವಗಳು ಭೇದ ಭಾವ ಅಂದ್ರೆ ಹೆಂಗೆ ಅಂದ್ರೆ ನಂದು ಒಂದ್ ಕಣ್ಣು ಹೋದ್ರೆ ಪರವಾಗಿಲ್ಲ ಯಾವುದೇ ಕಾರಣ. ಈ ನಮ್ಮ BJP ಸೇರಿದ ಸೇರಿದಂಥ 2-3 ಮನೆಯವರು ಇಡೀ ತಮ್ಮ 40 ಮನೆ ಗ್ರಾಮದ ಫಂಕ್ಷನ್ನ ಹಾಳು ಮಾಡಿದ್ದಾರೆ, ಮತ್ತು ಉತ್ಸವಗಳನ್ನ ನಡೆಯಕ್ಕೆ ಬಿಟ್ಟಿಲ್ಲ. ಇದಕ್ಕೆಲ್ಲ ಕುಮ್ಮಕ್ಕೂ ಮಾಜಿ ಶಾಸಕರಾದಂಥ ಸುರೇಶ್ ಗೌಡರ ಕುಮ್ಮಕ್ಕಿದೆ. ಯಾಕೆಂದರೆ ನಮ್ಮ ದೇವಸ್ಥಾನ ಕೋರ್ಟಿಗೆ ಹಾಕ್ಸಿದ್ದು ಆಯಪ್ಪನೇ, ಮತ್ತು ಇಷ್ಟೊಂದು ವಿಜೃಂಭಣೆ ನಡೆದಂಥ ಉತ್ಸವಗಳನ್ನ, ಮೆರವಣಿಗೆ ಉತ್ಸವಗಳನ್ನ ಎಲ್ಲ ನಮ್ಮನ್ನ ಹಾಳು ಮಾಡಿ ನಮ್ಮ ಗ್ರಾಮದಲ್ಲಿ 3-4 ವರ್ಷದಿಂದ ಅಶಾಂತಿ ಮಾಡ್ತಾ ಇದ್ದಾರೆ. ಕಾರಣ ಅಂದರೆ ಇಲ್ಲಿ ಒಬ್ಬರು ಲೋಕಲ್ ಮೆಂಬರ್ ಬೇಕಿದ್ದಾರೆ BJPಯಿಂದ ಗೆದ್ದುಬಿಟ್ಟು, 3 ಮನೆ ಶಾರದಮ್ಮ ಅಂತ. ಈ 3 ಮನೆಯಿಂದ ನಮ್ಮ ಇಡೀ ನಮ್ಮ 40 ಮನೆ ಗ್ರಾಮದಲ್ಲಿ ಯಾವುದೋ ಒಂದು ಒಳ್ಳೆ ಫಂಕ್ಷನ್ ಮಾಡೋಂಗಿಲ್ಲ, ಒಂದು ಉತ್ಸವಗಳು ಮಾಡೋಂಗಿಲ್ಲ. ಇದು ಭಾಳ ನಮಗೆ ಟ್ರಸ್ಟ್, ನಾವು ಕಮಿಟಿ ಮಾಡ್ಕೊಂಡಿದ್ದೀವಿ, ಕಮಿಟಿ ಮಾಡಿಕೊಂಡು ಟ್ರಸ್ಟ್ ಮಾಡಿಕೊಂಡು ಎಲ್ಲ ಮಾಡಿದ್ದೀವಿ. ನಾವು ಕಾನೂನು ರೀತಿಯಾಗಿ ಏನೇನು ಮಾಡಬೇಕು ಎಲ್ಲ ಡಾಕ್ಯುಮೆಂಟ್ಸ್ ಸಮೇತ ಇದೆ. ಈ ಟ್ರಸ್ಟ್ ಅವರಿಗೆ ಉತ್ಸವಗಳು ಮಾಡೋಕ್ಕೆ ಅವಕಾಶ ಪೊಲೀಸ್ ಇಲಾಖೆಯವ್ರು ಕೊಡ್ತಾ ಇಲ್ಲ. ಕಾರಣ ಮತ್ತು ಇವತ್ತು ನಮಗೆ ಹೇಳಿದೆ ಕೇಳಿದೆ ನಿನ್ನೆ ಸಂಕ್ರಾಂತಿ 15 ತಾರೀಕಿಂದ ನಾಳೆ ಬೆಳಗ್ಗೆ 16 ತಾರೀಕುವರೆಗೂ 144 ಜಾರಿ ಮಾಡಿದ್ದಾರೆ. ಯಾಕೆ ಜಾರಿ ಮಾಡಿದ್ರು ಅಂದರೆ ನಮ್ಗೆ ಗೊತ್ತಾಗ್ತಿಲ್ಲ, ನಮಗೇನು ಇನ್ಫಾರ್ಮೇಷನ್ ಕೊಡಲಿಲ್ಲ. ಅವರು ಬಂದು ಗ್ರಾಮದಲ್ಲಿ ಏನೋ ಒಂದು ಸಭೆ ಮಾಡ್ತೀನಿ ಅಂತ ಬಂದುಬಿಟ್ಟು ಆ 3 ಮನೆಗೆ ವಾರ್ನ್ ಮಾಡಿ, ನೋಡಪ್ಪ ಅವ್ರು ಕಮಿಟಿ ಅವ್ರು ಮಾಡ್ಕೊತಾರೆ, ನಿಮ್ಮ ಬಡಿ ನಿಮ್ಮ ದೇವ್ರು ಮಾಡ್ಕೊಳ್ಳಿ, ಕಮಿಟಿ ಅವ್ರಿಗೆ ತೊಂದರೆ ಕೊಡಬೇಡಿ ಅಂತ ಇಲ್ಲಿಂದ ಹೇಳೋಗ್ಬಿಟ್ಟು ಇಮಿಡಿಯೇಟಾಗಿ 146 ಜಾರಿ ಮಾಡಿದ್ದಾರೆ. ಅದು ಹೇಗಿದೆ ಇವತ್ತು ಕಾನೂನು ಅಂದರೆ ನೋಡಿ, DC ಆಫೀಸ್ಗೆ ಒಂದು ಲೆಟ್ರ್ ಹೋಗುತ್ತೆ, DC ಆಫೀಸ್ ತಾಲೂಕು ತಹಶೀಲ್ದಾರಿಗೆ ಒಂದು ಅವರಲ್ಲಿ ಅವ್ರ ಲೆಟ್ರ್ ಹೋಗುತ್ತೆ ಜಾರಿ ಮಾಡಿ ಇದನ್ನು 146 ಅಂತ. ನಿನ್ನೆ ನಾನು ಖುದ್ದು ನಮ್ಮ ಮಾನ್ಯ ಜನಪ್ರಿಯ ಶಾಸಕ ಅಂತ ಗುರುಶಂಕರನ್ನ ಮೀಟ್ ಮಾಡಿ, ಸರ್ ಈ ಥರ ಆಗಿದೆ, ನಮ್ಮ ಗ್ರಾಮದಲ್ಲಿ ಅಶಾಂತಿ ಭಂಗ ಮಾಡ್ತಾಯಿದ್ದಾರೆ ಈ 3 ಮನೆಯವರು ಅಂತ ಹೇಳಿದ್ಮೇಲೆ ಅವರು ಇಮಿಡಿಯೇಟಾಗಿ ತಹಶೀಲ್ದಾರರಿಗೆ ಫೋನ್ ಮಾಡಿ ಕೇಳಿದ್ರು. ಫೋನ್ ಮಾಡಿ ಕೇಳಿದಾಗ, ಇಲ್ಲ ಸರ್ ನಾನು ಆ ರೀತಿ ಮಾಡಿಲ್ಲ, ಏನೋ DSP ಅವರು ಒಂದು ಆರ್ಡರ್ ಕೊಟ್ಬಿಟ್ರು, ಈ ಥರ ಏನೋ ಆಗ್ಬಿಡುತ್ತೆ ಗ್ರಾಮದಲ್ಲಿ ಅಶಾಂತಿ ಆಗ್ಬಿಡುತ್ತೆ ಅಂತ ಕೊಟ್ಟರು. ಅದಕ್ಕೆ ನಾನು ಯೋಚನೆ ಮಾಡಿದ್ರೆ ಮಾಡಿದ್ದೀನಿ ಅಂತ ಹೇಳಿದ್ರು. ಮತ್ತು ಅದನ್ನು ತೆಗೆಯಪ್ಪ ಅಂತ, ಸರ್ ಇವತ್ತು ಇಮಿಡಿಯೇಟಾಗಿ ನಾನು ಅದನ್ನು ರಿಜೋರ್ಟ್ ವಾಪಸ್ ತೊಗೊತೀನಿ, ಆರ್ಡ್ರೆಸ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನನ್ನ ವಾಯ್ಸ್ ಕೂಡ MLA ಜೊತೆ ಮಾತಾಡಿದ್ದಾರೆ, ಆ ವಾಯ್ಸ್ ರೆಕಾರ್ಡ್ ಕೂಡ ನಾನು ಅದ್ರ ಕಳಿಸಿದ್ದಾರೆ. ಬೇಕಾದ್ರೆ ನಿಮ್ಗೆ ನಾನು ಶೋ ಮಾಡ್ತೀನಿ, ಮಾಡಿದ್ರೂ ಇವತ್ತವರೆಗೂ ನಮಗೆ ಆ ವಾಯ್ಸ್ ರೆಕಾರ್ಡ್ ಬಂದಿಲ್ಲ, ವಾಯ್ಸ್ ರೆಕಾರ್ಡ್ ಅಂತಿದೆ, ಆರ್ಡ್ರೆಸ್ ಇನ್ನೂ ಮಾಡಿಲ್ಲ. ಮಾಡೋದಲ್ಲ ಇವತ್ತು ನಮ್ಮ ಊರಲ್ಲಿ ಗ್ರಾಮದಲ್ಲಿ ಈ ಉತ್ಸವನ ನಿಲ್ಲಿಸಿದ್ದಾರೆ.